ಬೇಸಿಗೆ ರಜಿತ ಜೊತೆ ಸಿಗುವ ಖುಷಿಯ ಜೊತೆ ರಾಜನ್ ತನ್ನ ಅಜ್ಜಿಯ ಮನೆಗೆ ಸ್ವಲ್ಪ ದಿನ ಉಳಿಯಲು ಅವನ ಅಕ್ಕ ತಂಗಿಯರು ಮತ್ತು ಸಂಬಂಧಿಕರೊಂದಿಗೆ ಹೋಗುತ್ತಿದ್ದಾನೆ. ಅಜ್ಜಿ, ನಾನು ಕೋಲ್ಡ್ ಡ್ರಿಂಕ್ ಕುಡಿಯಲ್ಲ. ಬೇಡ ರಜನ್, ಈ ಕೋಲ್ಡ್ ಡ್ರಿಂಕ್ಗಳಲ್ಲಿ ಪೋಷಕ ತತ್ವಗಳು ಇರುವುದಿಲ್ಲ. ಹೋಗು, ನಮ್ಮ ತೋಟದಿಂದ ನಿಂಬೆ ಹಣ್ಣನ್ನು ಕಿತ್ತು ತೆಗೆದುಕೊಂಡು ಬಾ. ನಾನು ನಿನಗೆ ನಿಂಬೆ ಹಣ್ಣಿನ ಪಾನಕ ಮಾಡಿಕೊಡುತ್ತೇನೆ. ತೋಟಕ್ಕೆ ಹೋಗುವ ಮೊದಲು ಚಪ್ಪಲಿಯನ್ನು ಹಾಕಿಕೋ. ಈ ಮಾವಿನ ಹಣ್ಣು ತುಂಬಾ ಸ್ವಾದಿಷ್ಟವಾಗಿದೆ. ನೆಲ್ಲು ರಾಜನ್, ಹಣ್ಣನ್ನು ತಿನ್ನೋ ಮೊದಲು ಅದನ್ನು ಸರಿಯಾಗಿ ತೊಳ್ಕೋಬೇಕು. ಹೌದು, ನೀನು ಹೇಳೋದು ಸರಿ. ರಾಜನ್ ಮತ್ತು ಅಂಕಿತ್, ಊಟ ತಯಾರಾಗಿದೆ, ಬನ್ನಿ ಊಟ ಮಾಡೋಣ. ಬರೋ ಮೊದಲು ಕೈಯನ್ನು ತೊಳೆದುಕೊಂಡು ಬನ್ನಿ. ಲತಾ ಆಂಟಿ, ಪ್ಲೀಸ್ ನನಗೆ ಪಾಲಕ್ ಮತ್ತು ಮೊಸರು ಕೊಡಬೇಡಿ, ಅದರ ರುಚಿ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ರಾಜನ್, ನೀನು ಮತ್ತು ಅಂಕಿತ್ ಈಗ ಬೆಳೆಯೋ ಮಕ್ಕಳು, ಇಬ್ಬರ ಆರೋಗ್ಯಕ್ಕೆ ಮತ್ತು ಬೆಳೆಯಲು ಸಮತೋಲನ ಆಹಾರವೂ ಅವಶ್ಯಕ. ನೋಡು ರಾಜನ್, ಹಿಟ್ಟು ಮತ್ತು ಅನ್ನ, ಸ್ವಲ್ಪ ಬೆಣ್ಣೆ ಹಾಗೂ ಜೊತೆಯಲ್ಲಿ ತರಕಾರಿಯು ನಮಗೆ ಶಕ್ತಿಯನ್ನು ಕೊಡುತ್ತದೆ. ಧಾನ್ಯಗಳು ಮತ್ತು ಹಾಲಿನ ಉತ್ಪಾದನೆಗಳಲ್ಲಿ ಇರುವ ಪ್ರೋಟೀನ್ ನಮ್ಮ ಶರೀರವು ಬೆಳೆಯಲು ಸಹಾಯ ಮಾಡುತ್ತದೆ. ತರಕಾರಿಗಳು ಮತ್ತು ಸಲಾಡ್ಗಳಲ್ಲಿ ಇರುವ ಹೆಚ್ಚಿನ ವಿಟಮಿನ್ ಮತ್ತು ಉಪ್ಪಿನ ಅಂಶ ನಮ್ಮ ಶರೀರಕ್ಕೆ ಬರುವ ರೋಗ ಮತ್ತು ಸೋಂಕನ್ನು ತಡೆಯುತ್ತದೆ ಹಾಗೂ ನಮ್ಮ ತ್ವಚೆ, ಕೂದಲು ಮತ್ತು ಕಣ್ಣನ್ನು ಸುರಕ್ಷಿತವಾಗಿಡುತ್ತದೆ. ರಾಜನ್, ನಿಮ್ಗೆ ಪನ್ನೀರ್ ಅಂದ್ರೆ ಇಷ್ಟ ಅಲ್ವೇ? ಪನ್ನೀರನ್ನ ಪಾಲಕಲ್ಲಿ ಹಾಕ್ತೇನೆ, ಅದರ ರುಚಿಯನ್ನು ಆನಂದಿಸು. ಧನ್ಯವಾದ ಅಜ್ಜಿ ಈ ಮಾಹಿತಿಯನ್ನು ಕೊಟ್ಟದಕ್ಕೆ. ಹೌದು ಲತಾ ಆಂಟಿ, ನನಗೆ ಪಾಲಕ್ ಪನ್ನೀರ್ ತುಂಬಾ ಇಷ್ಟ. ರಾಜನ್, ನೀನು ನನ್ನ ಮತ್ತು ಗೆಳೆಯರ ಜೊತೆ ಮೈದಾನದಲ್ಲಿ ಆಟ ಆಡೋಕೆ ಬರ್ತೀಯಾ? ಹೋಗೋಣ, ನನಗೆ ಹೊರಗೆ ಆಟಾಡೋದು ಅಂದ್ರೆ ತುಂಬಾ ಇಷ್ಟ. ನೆನಪಿನಲ್ಲಿಟ್ಕೊಳ್ಳಿ, ಆಟವಾಡಿದ ಮೇಲೆ ನೀವು ನಿಮ್ಮನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ಲತಾ ಆಂಟಿ, ಯಾವಾಗಲೂ ಸ್ವಚ್ಛವಾಗಿರೋದು ಅಷ್ಟು ಮುಖ್ಯ ಯಾಕೆ? ಮಕ್ಕಳೇ, ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಹಾಗೂ ಆಗಾಗ ತಮ್ಮ ಕೈಯನ್ನು ತೊಳೆಯುವುದು ಬಹಳ ಮುಖ್ಯವಾಗಿದೆ. ಇದು ನಿಮ್ಮನ್ನು ಕೀಟಾಣುಗಳು ಮತ್ತು ರೋಗಗಳಿಂದ, ಅಂದರೆ ಡಯೇರಿಯಾ, ನ್ಯುಮೋನಿಯಾ ಹಾಗೂ ಕೋವಿಡ್-19 ರಿಂದ ರಕ್ಷಿಸುತ್ತದೆ. ವೈಯಕ್ತಿಕ ಸ್ವಚ್ಛತೆ ನಿಮ್ಮನ್ನು ಸುರಕ್ಷಿತವಾಗಿ ಹಾಗೂ ಆರೋಗ್ಯಕರವಾಗಿ ಇಡುತ್ತದೆ. ನನ್ನ ಕ್ಲಾಸ್ ಟೀಚರ್ ಹೇಳಿದ್ದಾರೆ, ಕೈ ತೊಳೆಯುವುದರ ಜೊತೆ ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕು ಮತ್ತು ದಿನಕ್ಕೆರಡು ಬಾರಿ ಹಲ್ಲುಜ್ಜಬೇಕು ಅಂತ. ಖಂಡಿತ ಸತ್ಯ. ಇದರ ಜೊತೆಗೆ ಊಟಕ್ಕೆ ಸಂಬಂಧಿಸಿದ ಸ್ವಚ್ಛತೆಯೂ ಅವಶ್ಯಕ. ಆಹಾರ ಪದಾರ್ಥಗಳನ್ನು ಖರೀದಿಯ ಮೊದಲು ಪರಿಶೀಲಿಸಬೇಕು ಮತ್ತು ಮನೆಗೆ ತಗೊಂಡೋಗಿ ಸರಿಯಾಗಿ ಸ್ವಚ್ಛಗೊಳಿಸಬೇಕು. ನಾವು ಕಚ್ಚಾ ಆಹಾರ ಮತ್ತು ಬೇಯಿಸಿದ ಆಹಾರ ಬೇರೆ ಬೇರೆ ಇಡಬೇಕು. ಅವು ಕೆಟ್ಟು ಹೋಗದ ಹಾಗೆ ತಡೆಯಲು ಮುಚ್ಚಿಡಬೇಕು. ಆಹಾರವನ್ನು ಯಾವಾಗಲೂ ಸ್ವಚ್ಛವಾಗಿರುವ ಪಾತ್ರೆಯಲ್ಲಿ ಬೇಯಿಸಿ ತಾಜಾ ಸೇವಿಸಬೇಕು ಮತ್ತು ಉಳಿದ ಆಹಾರ ತಣ್ಣಗೆ ಮಾಡಿ ಸ್ವಚ್ಛವಾಗಿ ಇಡಬೇಕು. ಅದಕ್ಕಾಗಿ ನೀವು ಕಬ್ಬಿಣದ ಪಾತ್ರೆಯಲ್ಲಿ ಅಡಿಗೆ ಮಾಡ್ತೀರಾ? ಇದರಿಂದ ಆಹಾರದ ಪೋಷಕಾಂಶ ಹೆಚ್ಚುತ್ತೆ ಅಂತ ಅಮ್ಮ ಹೇಳಿದ್ರು. ಇನ್ನು ಯಾವಾಗಲೂ ಇದನ್ನ ನೆನಪಲ್ಲಿಟ್ಕೊಳ್ತೀನಿ. ನಾನು ತೆಂಗಿನಕಾಯಿ ಮತ್ತು ಬೆಲ್ಲದ ಲಾಡು ಮಾಡಿದ್ದೇನೆ, ನೀವು ಆಟದಿಂದ ಬರುವಾಗ ತಯಾರಾಗಿರುತ್ತೆ. ಹೊರಗಡೆ ಮೂತ್ರ ವಿಸರ್ಜನೆ ಮಾಡೋದು ಸರಿಯಲ್ಲ ಅಂತ ನನಗನ್ನಿಸ್ತಿದೆ. ನಮ್ ದೇಶ ಹೊರಗೆ ಮಲ ವಿಸರ್ಜನೆ ಮಾಡುವ ಸಮಸ್ಯೆಯಿಂದ ತೊಂದರೆ ಅನುಭವಿಸ್ತಾ ಇದೆ. ಅಂಕಲ್, ನಾವು ಸ್ವಲ್ಪ ಹೊತ್ತು ಮಾತಾಡಬಹುದಾ? ಹೊರಗೆ ಮೂತ್ರ ಮಾಡೋದು ಒಳ್ಳೇದಲ್ಲ. ನಮ್ಮ ಸರ್ಕಾರ ಸ್ವಚ್ಛತಾ ಅಭಿಯಾನವನ್ನ ನಡೆಸ್ತಾ ಇದೆ, ಹಾಗಾಗಿ ಮುಂದಿನ ಬಾರಿ ಸಾರ್ವಜನಿಕ ಶೌಚಾಲಯನ ಬಳಸೋದು ಉತ್ತಮ. ಹೌದು, ನನ್ನನ್ನು ಕ್ಷಮಿಸಿ, ಇನ್ನು ಮುಂದೆ ಸಾರ್ವಜನಿಕ ಶೌಚಾಲಯವನ್ನೇ ಬಳಸ್ತೇನೆ. ಥ್ಯಾಂಕ್ ಯು ಅಂಕಲ್. ಜನರಿಗೆ ಬಹಿರ್ದೇಶೀಯ ಹಾನಿಕಾರಕ ಪ್ರಭಾವಗಳ ಬಗ್ಗೆ ತಿಳಿದಿರಬೇಕು. ಈ ಮಲಮೂತ್ರ ನೀರನ್ನ ಮಾಲಿನ್ಯಗೊಳಿಸುತ್ತದೆ, ಅದು ನಮ್ಮ ಮನೆಗೆ ತಲುಪ್ತದೆ. ಹೌದು, ಕೀಟಗಳು ಈ ಕೀಟಾಡುಗಳನ್ನ ನಮ್ಮ ಮನೆಗೆ ತಲುಪಿಸ್ತವೆ, ನಮ್ಮ ಆಹಾರವು ದೂಷಿತವಾಗುತ್ತೆ. ದುಃಖದ ವಿಚಾರ ಅಂದ್ರೆ ಜನರು ಈ ಬಗ್ಗೆ ಗಮನ ಹರಿಸೋದಿಲ್ಲ. ಜ್ಯೋತಿ ಬಿದ್ದು ಬಿಟ್ಟಿದ್ದಾಳೆ, ಅವಳಿಗೆ ಹೆಲ್ಪ್ ಮಾಡಿ. ಓ, ಇವಳು ನನ್ನ ಗೆಳತಿ ಜ್ಯೋತಿ, ಬನ್ನಿ ಹೋಗಿ ನೋಡೋಣ. ಕೆಲವು ದಿನಗಳ ಮೊದಲು ನಾವು ಆಡುತ್ತಿದ್ದಾಗ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಆಮೇಲೆ ಅವಳು ಹೇಳಿದ್ಲು ಆ ದಿನ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ. ಅವಳನ್ನ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗೋಣ. ದಯವಿಟ್ಟು ಯಾರಾದರೂ ಅವಳ ಅಪ್ಪ ಅಮ್ಮಗೆ ತಿಳಿಸಿ. ಡಾಕ್ಟರ್, ನಮ್ಮ ಗೆಳತಿಗೆ ಮೂರ್ಛೆ ಹೋಗಿತ್ತು, ದಯವಿಟ್ಟು ನೋಡಿ ಏನಾಗಿದೆ ಅಂತ. ಇವಳು ಬಹಳ ವೀಕ್ ಮತ್ತು ಎನಿಮಿಕ್ ಆಗಿದ್ದಾಳೆ. ಜ್ಯೋತಿ, ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ಯಾ? ಇಲ್ಲ ಡಾಕ್ಟರ್, ನಾನು ಸಾಧಾರಣವಾಗಿ ತಿಂಡಿ ತಿನ್ನೋದಿಲ್ಲ, ಏಕೆಂದ್ರೆ ಬೆಳಿಗ್ಗೆ ಸಮಯದಲ್ಲಿ ನನಗೆ ಸಮಯ ಇರುವುದಿಲ್ಲ. ಜ್ಯೋತಿ, ಇದು ಒಳ್ಳೇದಲ್ಲ. ಹೆಚ್ಚಿನ ಮಕ್ಕಳು ತಿಂಡಿ ತಿಂತಾರೆ. ಬೆಳಿಗ್ಗೆ ತಿಂಡಿ ತಿನ್ನೋದ್ರಿಂದ ದಿನ ಇಡೀ ಬೇಕಾದಂತಹ ಶಕ್ತಿ ಸಿಗುತ್ತೆ. ಅದರಿಂದಾಗಿ ವಿದ್ಯಾಭ್ಯಾಸ ಮಾಡೋದಕ್ಕೂ ಕೂಡ ಅನುಕೂಲ ಆಗತ್ತೆ. ಬೀಜಗಳು ಮತ್ತು ಎಲೆ ತರಕಾರಿಗಳನ್ನು ತಿನ್ನೋದ್ರಿಂದ ಕಬ್ಬಿಣಾಂಶದ ಕೊರತೆ ಆಗೋದಿಲ್ಲ. ಕಬ್ಬಿಣಾಂಶದ ಕೊರತೆ ಆದ್ರೆ ಎನಿಮಿ ಆಗತ್ತೆ.
ನಿಮಗೆ ಯಾವತ್ತಾದರೂ ತುಂಬಾ ಸುಸ್ತು ಅಂತ ಅನಿಸಿದ್ರೆ ನಿಮ್ಮ ಹಿರಿಯರಿಗೆ ಹೇಳಿ ಅಥವಾ ಹತ್ತಿರದ ಡಾಕ್ಟರ್ನ ಸಂಪರ್ಕಿಸಿ ಕ್ಲಿನಿಕ್ಗೆ ಹೋಗಿ. ನೆನಪಿಟ್ಕೋ ಜ್ಯೋತಿ, ನಿನ್ನ ವಯಸ್ಸಿನ ಹೆಚ್ಚಿನ ಮಕ್ಕಳು ಮಾನಸಿಕ ಪ್ರಕ್ರಿಯೆಗೆ ಒಳಗಾಗ್ತಾರೆ. ಮುಟ್ಟಾಗೋದ್ರಿಂದ ರಕ್ತಹೀನತೆ ಆಗುತ್ತೆ. ಹಾಗಾಗಿ ಕಬ್ಬಿಣಾಂಶ ಇರುವ ಆಹಾರವನ್ನ ಸೇವಿಸಬೇಕಾದ್ದು ಬಹಳ ಅಗತ್ಯ. ಬೆಳೆಯುವ ಮಕ್ಕಳ ಆರೋಗ್ಯಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರತಿ ವಾರ ಐರನ್ ಅಥವಾ ಫೋಲಿಕ್ ಆಸಿಡ್ ನ ಸಪ್ಲಿಮೆಂಟ್ ಕೊಡಿಸುತ್ತೆ. ಜೊತೆಯಲ್ಲಿ ನಿಮ್ಮೆಲ್ಲರಿಗೆ ಸಾಂಕ್ರಾಮಿಕ ಮತ್ತು ರೋಗಗಳಿಂದ ಆಗುವ ಹಾನಿಯನ್ನು ತಪ್ಪಿಸೋದಕ್ಕಾಗಿ ರಾಷ್ಟ್ರೀಯ ಕ್ರಿಮಿ ಮುಕ್ತ ದಿವಸದ ಆಯೋಜನೆ ಮಾಡುತ್ತೆ. ಹೌದು ಡಾಕ್ಟರ್, ಇವೆಲ್ಲವೂ ನಮ್ಮ ಶಾಲೆ ಪುಸ್ತಕದಲ್ಲಿಯೂ ಬರೆದಿದ್ದಾರೆ. ನಾವು ಖಂಡಿತವಾಗಿಯೂ ನಮ್ಮ ಆರೋಗ್ಯ, ಸ್ವಚ್ಛತೆ ಮತ್ತು ಪೋಷಣೆ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ. ಬಾಲ್ಯಾವಸ್ಥೆಯಲ್ಲಿ ಪೋಷಣೆಯು ಅತ್ಯಂತ ಹೆಚ್ಚು ಅವಶ್ಯಕವಾಗಿದೆ, ಏಕೆಂದರೆ ಇದು ವೇಗವಾಗಿ ಬೆಳೆಯುವ ಮತ್ತು ವಿಕಸನದ ಹಂತ. ಮಕ್ಕಳು ಸಮತೋಲನದ ಆಹಾರದ ಜೊತೆ ಸ್ವಚ್ಛತೆ ಮತ್ತು ದೇಹದ ಬಗೆಗೂ ಹೆಚ್ಚಿನ ಗಮನ ಕೊಡಬೇಕು, ಏಕೆಂದರೆ ಇವು ಕೂಡ ಅಷ್ಟೇ ಅವಶ್ಯಕ. ಸಮತೋಲಿತ ಆಹಾರವು ಶರೀರದ ಬೆಳವಣಿಗೆಗೆ ಮುಖ್ಯವಾಗಿದ್ದು ಭವಿಷ್ಯದಲ್ಲಿ ಬರುವ ಆರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತದೆ.